ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ. ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡುತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬೋನ ಪೀಸ್ಗಳನ್ನು ನೋಡ್ತಾನೆ. ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡುತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ. ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ. ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡುತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬೋನ ಪೀಸ್ಗಳನ್ನು ನೋಡ್ತಾನೆ. ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡುತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ. ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ. ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡುತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬೋನ ಪೀಸ್ಗಳನ್ನು ನೋಡ್ತಾನೆ. ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡುತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ. ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ. ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡುತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬೋನ ಪೀಸ್ಗಳನ್ನು ನೋಡ್ತಾನೆ. ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡುತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ. ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ. ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡುತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬೋನ ಪೀಸ್ಗಳನ್ನು ನೋಡ್ತಾನೆ. ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡುತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ. ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ. ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡುತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬೋನ ಪೀಸ್ಗಳನ್ನು ನೋಡ್ತಾನೆ. ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡುತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ. ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ. ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡುತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬನ ಪೀಸ್ಗಳನ್ನು ನೋಡ್ತಾನೆ. ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡುತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ. ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ. ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡುತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬೋನ ಪೀಸ್ಗಳನ್ನು ನೋಡ್ತಾನೆ. ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡುತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ. ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ. ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡುತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬನ ಪೀಸ್ಗಳನ್ನು ನೋಡ್ತಾನೆ. ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡುತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ. ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ. ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡುತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬೋನ ಪೀಸ್ಗಳನ್ನು ನೋಡ್ತಾನೆ. ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡುತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ. ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ. ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬೋನ ಪೀಸ್ಗಳನ್ನು ನೋಡ್ತಾನೆ. ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ. ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ. ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬೋನ ಪೀಸ್ಗಳನ್ನು ನೋಡ್ತಾನೆ. ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ. ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ. ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬನ ಪೀಸ್ಗಳನ್ನು ನೋಡ್ತಾನೆ. ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ. ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ. ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬೋನ ಪೀಸ್ಗಳನ್ನು ನೋಡ್ತಾನೆ. ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ. ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ. ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬೋನ ಪೀಸ್ಗಳನ್ನು ನೋಡ್ತಾನೆ. ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ. ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ. ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬೋನ ಪೀಸ್ಗಳನ್ನು ನೋಡ್ತಾನೆ. ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ. ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ. ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬನ ಪೀಸ್ಗಳನ್ನು ನೋಡ್ತಾನೆ. ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ. ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ. ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬೋನ ಪೀಸ್ಗಳನ್ನು ನೋಡ್ತಾನೆ. ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ. ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ. ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡುತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬನ ಪೀಸ್ಗಳನ್ನು ನೋಡ್ತಾನೆ. ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡುತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ. ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ. ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡುತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬೋನ ಪೀಸ್ಗಳನ್ನು ನೋಡ್ತಾನೆ. ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡುತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ. ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ. ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬನ ಪೀಸ್ಗಳನ್ನು ನೋಡ್ತಾನೆ. ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ. ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ. ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬೋನ ಪೀಸ್ಗಳನ್ನು ನೋಡ್ತಾನೆ. ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ. ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ. ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡುತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬೋನ ಪೀಸ್ಗಳನ್ನು ನೋಡ್ತಾನೆ. ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡುತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ. ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ. ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡುತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬೋನ ಪೀಸ್ಗಳನ್ನು ನೋಡ್ತಾನೆ. ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡುತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ. ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ. ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬೋನ ಪೀಸ್ಗಳನ್ನು ನೋಡ್ತಾನೆ. ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ. ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ. ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬೋನ ಪೀಸ್ಗಳನ್ನು ನೋಡ್ತಾನೆ. ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ. ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ. ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡುತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬೋನ ಪೀಸ್ಗಳನ್ನು ನೋಡ್ತಾನೆ. ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡುತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ. ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ. ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡುತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬೋನ ಪೀಸ್ಗಳನ್ನು ನೋಡ್ತಾನೆ. ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡುತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ. ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ. ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡುತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬನ ಪೀಸ್ಗಳನ್ನು ನೋಡ್ತಾನೆ. ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡುತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ. ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ. ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡುತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬನ ಪೀಸ್ಗಳನ್ನು ನೋಡ್ತಾನೆ. ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡುತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ. ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ. ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡುತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬೋನ ಪೀಸ್ಗಳನ್ನು ನೋಡ್ತಾನೆ. ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡುತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ. ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ. ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡುತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬೋನ ಪೀಸ್ಗಳನ್ನು ನೋಡ್ತಾನೆ. ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡುತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ. ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ. ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡುತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬೋನ ಪೀಸ್ಗಳನ್ನು ನೋಡ್ತಾನೆ. ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡುತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ. ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ. ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡುತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬೋನ ಪೀಸ್ಗಳನ್ನು ನೋಡ್ತಾನೆ. ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡುತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ. ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡುತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬೋನ ಪೀಸ್ಗಳನ್ನು ನೋಡ್ತಾನೆ ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡುತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡುತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬೋನ ಪೀಸ್ಗಳನ್ನು ನೋಡ್ತಾನೆ ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡುತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡುತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬೋನ ಪೀಸ್ಗಳನ್ನು ನೋಡ್ತಾನೆ ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡುತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡುತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬೋನ ಪೀಸ್ಗಳನ್ನು ನೋಡ್ತಾನೆ ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡುತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ. ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡುತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬೋನ ಪೀಸ್ಗಳನ್ನು ನೋಡ್ತಾನೆ. ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡುತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ. ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ. ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡುತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬೋನ ಪೀಸ್ಗಳನ್ನು ನೋಡ್ತಾನೆ. ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡುತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ. ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡುತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬನ ಪೀಸ್ಗಳನ್ನು ನೋಡ್ತಾನೆ ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡುತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡುತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬೋನ ಪೀಸ್ಗಳನ್ನು ನೋಡ್ತಾನೆ ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡುತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡುತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬನ ಪೀಸ್ಗಳನ್ನು ನೋಡ್ತಾನೆ ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡುತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡುತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬನ ಪೀಸ್ಗಳನ್ನು ನೋಡ್ತಾನೆ ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡುತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ರೋಬೋ. ಇದು ತಮಿಳ್ ರೋಬೋ ಸಿನಿಮಾದ ಕನ್ನಡ ವರ್ಜನ್ ಆಗಿದೆ. 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಹಾಗೂ ಚಿಟ್ಟಿ ರೋಬೋ ಪಾತ್ರವನ್ನು ರಜನಿಕಾಂತ್ ಅವರು ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ವಸೀಗರನ್ ಎನ್ನುವಂಥ ಒಬ್ಬ ಸೈಂಟಿಸ್ಟ್ ಚಿಟ್ಟಿ ರೋಬೋನ ರೆಡಿ ಮಾಡ್ತಾನೆ. ಇಂಡಿಯನ್ ಆರ್ಮಿಗೆ ಈ ರೋಬೋಟ್ನ ಕಳಿಸ್ಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆದರೆ ಅಲ್ಲಿ ಟೆಸ್ಟಿಂಗ್ ಮಾಡುವಾಗ ವಸೀಗರನ್ ಮೇಲೆ ಈ ರೋಬೋಟ್ ಹಲ್ಲೆ ಮಾಡಿಬಿಡುತ್ತೆ. ಇದರಿಂದ ಆ ರೋಬೋಟ್ನ ಇಂಡಿಯನ್ ಆರ್ಮಿ ಕಡೆಯವರು ರಿಜೆಕ್ಟ್ ಮಾಡಿಬಿಡ್ತಾರೆ. ವಸೀಗರನ್ ಈ ಚಿಟ್ಟಿ ರೋಬೋನ ಏನಾದರೂ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದಕ್ಕೆ ಎಮೋಷನ್ಸ್ ಎಲ್ಲ ಆ್ಯಡ್ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ವಸೀಗರನ್ನ ಗರ್ಲ್ಫ್ರೆಂಡ್ ಆಗಿದ್ದ ಸಾನಾನ ಈ ರೋಬೋಟ್ ಲವ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸಾನಾ ರಿಜೆಕ್ಟ್ ಮಾಡಿದಾಗ ಸಾನಾನ ಕಿಡ್ನಾಪ್ ಮಾಡುತ್ತೆ. ಹಾಗೂ ಅದೇ ತರಹದ ಬೇರೆ ಬೇರೆ ರೋಬೋಟ್ಗಳನ್ನು ಅದು ಖುದ್ದು ಕ್ರಿಯೇಟ್ ಮಾಡಿ ಸಿಟಿಯಲ್ಲಿ ದೊಡ್ಡ ದಾಂಧಲೆಯನ್ನೇ ಎಬ್ಬಿಸಿಬಿಡುತ್ತೆ. ಇದು ಡೇಂಜರ್ ಅಂತ ಗೊತ್ತಾಗುತ್ತಿದ್ದಂತೆ ವಸೀಗರನ್ ಅದನ್ನು ಮುರಿದಾಕ್ಬಿಡ್ತಾನೆ. ಬೋರಾ ಎನ್ನುವಂತಹ ಒಬ್ಬ ಪ್ರೊಫೆಸರ್ ಆ ಚಿಟ್ಟಿ ರೋಬನ ಪೀಸ್ಗಳನ್ನು ನೋಡ್ತಾನೆ. ಹಾಗೂ ಅದರಿಂದ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಒಂದು ರೆಡ್ ಚಿಪ್ಪನ್ನು ಅಳವಡಿಸುತ್ತಾನೆ. ಇದರಿಂದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಆ ರೋಬೋಟನ್ನು ಮಾರಿ ದುಡ್ಡು ಮಾಡ್ಬೋದು ಅಂತ ಅವನು ಅಂದ್ಕೊಂಡಿರ್ತಾನೆ. ಇದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿಬಿಡುತ್ತೆ. ಎಷ್ಟೊಂದು ಜನರಿಗೆ ಆ ಚಿಟ್ಟಿ ರೋಬೋ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಈ ಕೇಸ್ ದೊಡ್ಡದಾಗಿ ಕೋರ್ಟ್ವರೆಗೂ ಕೂಡ ತಲುಪಿಬಿಡುತ್ತೆ. ಕೋರ್ಟ್ನಲ್ಲಿ ಚಿಟ್ಟಿ ರೋಬೋ ತಾನೇ ಒಪ್ಪಿಕೊಳ್ಳುತ್ತೆ, ಪ್ರೊಫೆಸರ್ ಬೋರಾ ನನ್ನಲ್ಲಿ ರೆಡ್ ಚಿಪ್ ಅಳವಡಿಸಿದ್ದು ಅಂತ. ಇದರಿಂದ ವಸೀಗರನ್ ಮೇಲಿರುವ ಆರೋಪ ಅಲ್ಲಿ ಮುಕ್ತಾಯ ಆಗುತ್ತೆ. ಪ್ರೊಫೆಸರ್ ಬೋರಾಗೆ ಶಿಕ್ಷೆ ಆಗುತ್ತೆ. ಹಾಗೂ ಚಿಟ್ಟಿ ರೋಬೋನ ಬ್ರೇಕ್ ಮಾಡಿ ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.